You're a superhero. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಪ್ರೂವ್ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡೋದು ಹೇಳ್ತಾ ಹಾಗೂ ಶೇರ್ ಮಾಡೋದು ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳಿದ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು, ಮೊದಲಿಗೆ ನೀವು ಅಲೈಟ್ ಮೋಷನಲ್ಲಿ ಫುಲ್ ಪ್ರೊಸೆಸನ್ನು ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಬಂದ ಮೇಲೆ ನೀವೇನು ಮಾಡ್ಕಪ್ಪ ಅಂದರೆ ಒಂದು ಸ್ಕ್ರೀನನ್ನು ಕೊಟ್ಟಿರ್ತೇನೆ, ಈ ಬ್ಯಾಕ್ಗ್ರೌಂಡ್ ಎಫೆಕ್ಟನ್ನು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಈಗೇನಪ್ಪ ಅಂದರೆ ಅಲ್ಲಿ ಏನಪ್ಪ ಅಂದರೆ ಮೇಲೆ ಸೈಡಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದ್ಸರಿ ತೋರಿಸಿ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಏನಪ್ಪ ಅಂದರೆ ಸೈಡಲ್ಲಿ ಕಾಪಿ ಲೇಯರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬಂದು ನಿಮ್ಮ ಪ್ರೊಜೆಕ್ಟ್ಗೆ ಹೋಗಿ ಪೇಸ್ಟ್ ಲೇಯರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪೇಸ್ಟ್ ಲೇಯರ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅದು ಈ ರೀತಿ ಬರುತ್ತೆ. ಅದನ್ನೇನಪ್ಪ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡ್ಕೊಂಡು ಎಲ್ಲ ಲಾಸ್ಟ್ ಇಡೋ ಅಂತಂದ್ಬಿಡಿ. ಓಕೆ, ಡೌನ್ ಅಂದಮೇಲೆ ಏನಪ್ಪ ಅಂದರೆ ಈ ರೀತಿ ಎಲ್ಲ ಫುಲ್ ಅಡ್ಜಸ್ಟ್ ಆಗಿಬಿಡುತ್ತೆ. ನೀವೇನು ಮಾಡ್ಕೋಬೋದ್ರೆ ನೆಕ್ಸ್ಟು ಇವು ಟೆಕ್ಸ್ಟನ್ನು ಏನಪ್ಪ ಅಂದರೆ ಚೇಂಜ್ ಮಾಡೋಕ್ಕಾಗುತ್ತೆ. ಓಕೆ, ಟೆಕ್ಸ್ಟ್ಗಳನ್ನು ಒಂದಾದಮೇಲೆ ಒಂದು ಚೇಂಜ್ ಮಾಡುತ್ತಾ ಬರೋಕ್ಕಾಗುತ್ತೆ. ಮೊದಲಿಗೆ ಏನಪ್ಪ ಅಂದರೆ ಒಂದು ಕುಟುಂಬದ ಒಂದು ಹೆಸರನ್ನು ಚೇಂಜ್ ಮಾಡೋಕ್ಕಾಗುತ್ತೆ. ಓಕೆ, ಟೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಅದು ಫಸ್ಟ್ನಿಗೆ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಏನಪ್ಪ ಅಂದರೆ ನಿಮ್ಮ ಯಾವುದಪ್ಪ ಬಂಧುಗಳ ಒಂದು ಮದುವೆನ ಏನಪ್ಪ ಅಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಮತ್ತೆ ಏನಪ್ಪ ಅಂದರೆ ಇಲ್ಲಿ ಸೈಡಲ್ಲಿ ಕ್ರೋಮ್ಗೆ ಹೋಗಿ ಅರವಿಂದ್ ವಿಕೆ ಅಂತ ಟೈಪ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಏನಪ್ಪ ಅಂದರೆ ನೀವು ಬಂಧುಗಳ ಒಂದು ಹೆಸರನ್ನು ಟೈಪ್ ಮಾಡ್ಕೊಂಡು ಮೇಲೆ ಯುನಿಕೋಡ್ ಟು ASCA ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದನ್ನು ಮಾರ್ಕ್ ಆ ರೀತಿ ಬ್ಲೂ ಅಂತ ಇರಲಿ. ಓಕೆ, ಆ ರೀತಿ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಅಲ್ಲಿ ಸೈಡಲ್ಲಿ ಬರೋ ಒಂದು ಇಂಗ್ಲೀಷ್ ಅಕ್ಷರಗಳನ್ನು ಏನಪ್ಪ ಅಂದರೆ ಅವುಗಳನ್ನು ಏನಪ್ಪ ಅಂದರೆ ಕಾಪಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಅವುಗಳನ್ನು ಏನಪ್ಪ ಅಂದರೆ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಬಂದು ನಿಮ್ಮ ಪ್ರೊಜೆಕ್ಟಿಗೆ ಅವುಗಳನ್ನು ಪೇಸ್ಟ್ ಮಾಡಿ. ಓಕೆ, ಈ ರೀತಿ ಪೇಸ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ನೋಡ್ಬೋದು. ಓಕೆ, ಸ್ವಲ್ಪ ಉಸ್ರಕ್ಕೆ. ಓಕೆ, ಈ ರೀತಿ ಅಂತ ಎಕ್ಸ್ಟ್ರಾ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗಂಡಿನ ಒಂದು ಹೆಸರನ್ನು ಚೇಂಜ್ ಮಾಡೋಕ್ಕಾಗುತ್ತೆ. ಓಕೆ, ಫೋಟೋ ಕೂಡ ಚೇಂಜ್ ಮಾಡ್ಕೊಂಬಿಡಿ, ಅದು ಮರೆತು ಬಿಟ್ಟಿದ್ದೀನಿ ನಾನು ನೋಡಿದ ಅವಸರದಲ್ಲಿ. ಓಕೆ, ಈಗ ಏನಪ್ಪ ಅಂದರೆ ಗಂಡಿನ ಒಂದು ಹೆಸರನ್ನು ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಸೈಡಲ್ಲಿ ಬರೋ ಇಂಗ್ಲೀಷ್ ಅಕ್ಷರಗಳನ್ನು ಏನಪ್ಪ ಅಂದರೆ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಕಾಪಿ ಮಾಡ್ಕೊಂಡು ಏನಪ್ಪ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಬಂದು ನಿಮ್ಮ ಪ್ರೊಜೆಕ್ಟ್ಗೆ ಹೋಗಿ ಅವುಗಳನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ರೀತಿ ಇನ್ನೊಂದು ಫೋಟೋ ಬರುತ್ತೆ ನೋಡಿ. ಓಕೆ, ಅದನ್ನು ಏನಪ್ಪ ಅಂದರೆ ಅದೇ ರೀತಿ ಅಲ್ಲಿ ಏನಪ್ಪ ಅಂದರೆ ನೇಮನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಹಾಗೂಗಳನ್ನ ಏನಪ್ಪ ನೇಮನ್ನು ತೆಗೆದು ನಿಮ್ಮದು ನೀವುದಾದ ಒಂದು ಹೊಸದಾದ ಒಂದು ನೇಮನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಈ ರೀತಿ ಏನಪ್ಪ ಅಂದರೆ ಅದರಲ್ಲಿ ಅಲ್ಲಿ ಅರವಿಂದ್ ವಿಕೆದಲ್ಲಿ ಹೋಗಿ ಕ್ರೋಮಲ್ಲಿ ಈ ರೀತಿ ಏನಪ್ಪ ಅಂದರೆ ಟೈಪ್ ಮಾಡ್ಕೊಂಡು ಸೈಡಲ್ಲಿ ಬರೋ ಇಂಗ್ಲೀಷ್ ಅಕ್ಷರಗಳನ್ನು ಏನಪ್ಪ ಅಂದರೆ ನೀವು ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಕಾಪಿ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಏನಪ್ಪ ಅಂದರೆ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಬ್ಯಾಗ್ ಬಂದು ನಿಮ್ಮ ಪ್ರೊಜೆಕ್ಟ್ಗೆ ಹೋಗಿ ಅವುಗಳನ್ನ ಏನಪ್ಪ ಅಂದರೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ಆದಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟ ಆದಮೇಲೆ ನೆಕ್ಸ್ಟು ಪ್ಲೇಸ್ ಅನ್ನೋ ಒಂದು ಹೆಸರನ್ನು ಏನಪ್ಪ ಅಂದರೆ ಮದ್ದಿಗೆ ಏನಪ್ಪ ಪ್ಲೇಸಿಂದ ಒಂದು ಅದೊಂದು ಇರುತ್ತೆ, ಅದು ಪ್ಲೇಸನ್ನು ಟೈಪ್ ಮಾಡ್ಕೊಂಡು ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಮದ್ದಿಗೆ ಏನಪ್ಪ ರಿಮೂವ್ ಮಾಡ್ಕೊಂಡು ಏನಪ್ಪ ಅಂದರೆ ನೀವು ಮಾಡ್ಕೊಬಂದರೆ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ನ್ಯೂ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು ಅಂತಂದರೆ ಮತ್ತೆ ಅರವಿಂದ್ ವಿಗೆ ಹೋಗಿ ಅಲ್ಲಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಏನಪ್ಪ ಅಂದರೆ ಈ ರೀತಿ ಟೈಪ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಸೈಡಲ್ಲಿ ಬರೋ ಯುನಿಕೋಡ್ ಟು ASCA ಅಂತ ಕ್ಲಿಕ್ ಮಾಡ್ಕೊಂಡು ಸೈಡಲ್ಲಿ ಬರೋ ಇಂಗ್ಲೀಷ್ ಅಕ್ಷರಗಳನ್ನು ಏನಪ್ಪ ಅಂದರೆ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಅವುಗಳನ್ನು ಏನಪ್ಪ ಅಂದರೆ ಕಾಪಿ ಮಾಡ್ಕೊಳ್ಳಿ. ಸೈಡಲ್ಲಿ ಬರೋ ಇಂಗ್ಲೀಷ್ ಅಕ್ಷರಗಳನ್ನು ಕಾಪಿ ಮಾಡ್ಕೊಂಡು ಅವುಗಳನ್ನು ಏನಪ್ಪ ಅಂದರೆ ಮತ್ತೆ ಏನಪ್ಪ ಅಂದರೆ ಇವು ಅಲರ್ಟ್ ಮೆಷಿನ್ಗೆ ಹೋಗಿ ಅವುಗಳನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ. ಈ ರೀತಿ ಏನಪ್ಪ ಸಿಂಪಲಾಗಿ ಮಾಡ್ಬೋದು. ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಏನಪ್ಪ ಅಂದರೆ ಅಷ್ಟೇ, ಇನ್ನೂ ಶೇರ್ ಮಾಡ್ಕೊಳ್ಳಿ. ಇಷ್ಟು ಇದೇ ರೀತಿ ವೀಡಿಯೋ ಬೇಕಪ್ಪ ಅಂದರೆ ಶೇರ್ ಮಾಡಿ. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಬಂದು ನಿಮ್ಮ ಒಂದು ಅಲರ್ಟ್ ಮೆಷಿನ್ಗೆ ಬನ್ನಿ. ಅಲರ್ಟ್ ಮೆಷಿನ್ಗೆ ಬಂದು ಅವುಗಳ ನೆನಪಂದರೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಪೇಸ್ಟ್ ಮಾಡ್ಕೊಂಡು ಈ ರೀತಿ ಸಿಂಪಲಾಗಿ ಮಾಡೋದು ನೋಡಪ್ಪ. ಓಕೆ, ಇಷ್ಟು ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಡೇಟಾನ ಕೂಡ ಚೇಂಜ್ ಮಾಡೋಕ್ಕಾಗುತ್ತೆ. ಓಕೆ, ಡೇಟಾನ ಕೂಡ ಚೇಂಜ್ ಮಾಡ್ಕೊಳ್ಳಿ. ಅದೇನಪ್ಪ ಅಂದರೆ ಡೇಟ್ ನಂಬರ್ ಇರ್ತಾವೆ ನೋಡಿ, ನಂಬರನ್ನು ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ವಾರವನ್ನು ಅಂತಂದರೆ
ಅತ್ಯಾಲಿ ಕ್ರೋಮಿಗೆ ಹೋಗಿ ಟೈಪ್ ಮಾಡ್ಕೊಂಡವುಗಳನ್ನು ವಾರನ್ನು ಕೂಡ ನೀವು ಟೈಪ್ ಮಾಡ್ಕೊಂಡು ಬಂದು ಪೇಸ್ಟ್ ಮಾಡೋಕ್ಕಾಗುತ್ತೆ ಅಷ್ಟೇ ನೋಡಪ್ಪ, ಸಿಂಪಲ್ ಆಗಿ ನೋಡ್ಬೋದು ಈ ರೀತಿ ಎಡಿಟನ್ನು ಮಾಡ್ಬೋದು. ಇಷ್ಟ ಇವತ್ತಿನ ಒಂದು ಈ ರೀತಿ ಮಾಡ್ಕೊಂಡು ನೆಕ್ಸ್ಟ್ ಅಂದರೆ ಸೀದಾ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತೆ. ಇಷ್ಟು ಇವತ್ತಿನ ವಿಡಿಯೋ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬೈ ಗೈಸ್.